ಪೆರಡೂರು ಕುಲಾಲ ಸಂಘದ ವತಿಯಿಂದ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನಾ ಸಮಾರಂಭವು ಜನವರಿ 11ರಂದು ಪೆರಡೂರಿನ ಬುಕ್ಕಿಗುಡ್ಡೆಯ ಕುಲಾಲ ಸಭಾಭವನದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಶ್ರೀ ಕ್ಷೇತ್ರ ಮಾಣಿಲ ಶ್ರೀಧಾಮದ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಸುದೀರ್ಘವಾಗಿ ಹೆಚ್ಚಿನ ಜೀವನ ಪದ್ಧತಿ ಕುಲಾಲಿಗೆ. ಕುಲಾಲಿಗೆ ಭಾಷಾ ಕಟ್ಟುಪಾಡಿ, ಕುಲಾಲಿಗೆ ಪುರ ಭಾಷದೊಟ್ಟಿಗೆ ಬೆರೆ. ಇಡೀ ನಮ್ಮ ದೇಶದ ಉದ್ದಗಳು ಬಾರ್ಯಾತ್ಮಕನ ಈ ಸಮಾಜವಾಗಿ ಇನಿ ರಾಜಕೀಯವಾಗಿ ನಮ್ಮ ಪ್ರಬುದ್ಧರವರನ್ನು ಕಂಡ ಇಡೀ ಸಮಾಜ ಒಟ್ಟಾಗಿ ಭಾಷದ ಕಟ್ಟುಪಾಡು ಬೋಡ್ಬಂದಿದೆ, ನೀತಿದ ಕಟ್ಟುಪಾಡು ಬೋಡಿದೆ, ಸಮಾಜಕ್ಕೋಸ್ಕರ ಬಾರ್ಯಾತ್ಮಕನ ಬಿಂದಿ ಬಂದಿದೆ. ನಮ್ಮ ಹಿರಿಯರು ಪ್ರಾರಂಭಿಸಲ್ಲ ಬಾರ್ಯಾತ್ಮಕನ ಬೆಳವಣಿಗೆ ಅಪ್ಪಳು ಪ್ರಾಯ ಪೂರ ಮರ್ಯಾದ ಜನ ಬೆಳ್ಳಿ ಬೆಳ್ಳಿ ಒಂದೊಂದಿಗೆ ಸೇವೆ ಒಂದೊಂದಿಗೆ ಮಾಡಲು ಅವಂತೇ. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಸಚಿವರಾದ ವಿ ಸುನಿಲ್ ಕುಮಾರ್ ಅವರು ಮಾತುಗಳನ್ನಾಡಿದರು. ಸಮಾಜವನ್ನು ಗುರುತಿಸಲಿಲ್ಲ ಅಂತಂದ್ರೆ ಅವರ ಸಾಧನೆಯ ಪರೀಕ್ಷೆಯೂ ಆಗುವುದಿಲ್ಲ, ಉಳಿದವರಿಗೆ ನಾವು ಸಾಧನೆಯನ್ನು ಮಾಡಬೇಕು ಅಂತ ಅನಿಸೋದಿಲ್ಲ. ಬಹುಶಃ ಅಣ್ಣ ಕೂಡ ನಮ್ಮ ಈ ಭಾಗದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಕೇವಲ ಒಂದು ಜಾತಿಗೆ ಸೀಮಿತ ಆಗಿದೆ. ಸಮಾಜದ ಎಲ್ಲ ಚಟುವಟಿಕೆಗಳಿಗೆ ನೇತೃತ್ವವನ್ನು ವಹಿಸ್ತಾ ಅದಕ್ಕೆ ನ್ಯಾಯವನ್ನು ಕೊಡ್ತಾ ಜಾಗೃತಿಯನ್ನು ಉಂಟು ಮಾಡುವಂತ ದೊಡ್ಡ ಕಾರ್ಯದಲ್ಲಿ ಇವತ್ತು ಅವರು ತೊಡಗುತ್ತಾನೆ ಬಂದಿದ್ದಾರೆ. ಅವರ ವೈದ್ಯಕೀಯ ಅಸೋಸಿಯೇಷನ್ ಅಲ್ಲೂ ಕೂಡ ತನ್ನದಾದ ಚಾಪನ್ನ ಇವತ್ತು ಅವರು ಮುಗಿಸಿರುವುದು ನಮಗೆ ಗೊತ್ತಿದೆ. ಇಂತಹ ಸಂದರ್ಭದಲ್ಲಿ ರಾಜ್ಯದ ಪ್ರತಿಷ್ಠಿತವಾದಂತಹ ದೇವರಾಜರಸ ಪುರಸ್ಕೃತರಾಗಿರುವಂತದ್ದು, ಪ್ರಶಸ್ತಿಗೆ ಪುರಸ್ಕೃತರಾಗಿರುವಂತದ್ದು ಇಡೀ ಸಮಾಜಕ್ಕೆ ಸಿಕ್ಕಂತ ಗೌರವ ಅಂತ ನಾನು ಭಾವಿಸ್ತೇನೆ. ಒಬ್ಬ ಯುವಕ ಒಬ್ಬ ವ್ಯಕ್ತಿ ಈ ರೀತಿ ಸಾಧನೆಗಳನ್ನು ಮಾಡ್ತಾ ಹೋದಾಗ ಸರ್ಕಾರವೂ ಕೂಡ ಅವರನ್ನು ಗುರುತಿಸಬೇಕು. ಆ ಕಾರ್ಯವನ್ನು ಇವತ್ತು ಸರ್ಕಾರ ಮಾಡಿದೆ. ಸನ್ಮಾನವನ್ನು ಸ್ವೀಕರಿಸಿದ ಕರ್ನಾಟಕ ಸರ್ಕಾರ ಕೊಡಮಾಡುವ ಡಿ ದೇವರಾಜ ಅರಸು ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಅಣ್ಣೈ ಕುಲಾಲ್ ಉಳ್ತವರು ಅವರು ಮಾತುಗಳನ್ನಾಡಿದರು. ಒಂದೇ ಜಾತಿ ಅಂತ ಹೇಳ್ಕೊಂಡಿದ್ದು ಸಾಕಷ್ಟು ಭಾಷಣ ಮಾಡಿದ್ದಾರೆ, ತುಂಬಿ ತುಳುಕುವ ವೇದಿಕೆ ಇದು. ಇವತ್ತು ಬುಧವಾರದಲ್ಲೇ ಹೆಚ್ಚಿನ ತುಂಬಿದ್ದಾರೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಇದು ಕುಲಾಲರ ಕಾಶಿ. ಇದನ್ನು ನಾವು ಯಾವಾಗ ಹೇಳಿಕೊಂಡು ಕುಲಾಲರ ವಿಧಾನಸಭೆಯ ಇಡೀ ರಾಜ್ಯದಲ್ಲಿ ವಿಧಾನಸಭೆಯಾಗಿ ಕಾಣಿ ಈ ವೇದಿಕೆಯಲ್ಲಿ ನಿಂತ್ಕೊಂಡು ರಾಜಕಾರಣಿಗಳನ್ನು ಕೂರಿಸಿಕೊಂಡು ಸಾಕಷ್ಟು ಪುಂಖಾನುಪುಂಖವಾಗಿ ಮಾತಾಡಿದ್ದೇನೆ, ಜೋರು ಮಾಡಿದ್ದೇನೆ, ಅವರಿಗೆ ಧಿಕ್ಕಾರ ಹೇಳಿದ್ದಾರೆ, ಬೇಕಾದ ಧಿಕ್ಕಾರಗಳನ್ನು ಮಾತಾಡಿದ್ದೇನೆ. ಆದರೆ ದೇವರಾಜರ ಸರಸ್ವತಿ ಬಂದ ಮೇಲೆ ಆಧಾರದಲ್ಲಿ ಮಾತಾಡಲಿಕ್ಕೆ ಆಗಲಿಲ್ಲ. ದೇವರಾಜರು ಅರಸರ ಹೆಚ್ಚಿನ ಆಮಂತ್ರಕ್ಕೆ ಅವರಿಗೆ ಒಂದು ಗೌರವ ಕೊಟ್ಟುಕೊಂಡು ಕೆಲವೊಮ್ಮೆ ನಾವು ಒಂದಷ್ಟು ಬ್ಯಾಲೆನ್ಸ್ ಆಗಿರ್ಬೇಕಾಗುತ್ತೆ. ಆದರೆ ನಮಗೆ ಪೇರು ಅತಿ ಪ್ರೀತಿ ಪಾತ್ರ ಕ್ಷೇತ್ರ. ಯಾಕಂದ್ರೆ ಒಂದನೇದಾಗಿ ಈ ಪೇರೂರು ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಸಂಘದಲ್ಲಿತ್ತು. ಉಪಸ್ಥಿತರಿದ್ದ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷರಾದ ಸಂತೋಷ್ ಕುಲಾಲ್ ಪಕ್ಕಾಲು ಅವರು ಅನಿಸಿಕೆಗಳನ್ನು ಹಂಚಿಕೊಂಡರು. ಮುಂದಿನ ದಿನಗಳಲ್ಲಿ ಎಂಪ್ಲಾಯ್ಮೆಂಟ್ ಅನ್ನು ಕ್ರಿಯೇಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ರಚನೆಯಾಗಲಿದೆ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ತ್ವರಿತವಾಗಿ ಯೋಜನೆಯನ್ನು ರೂಪಿಸಿಕೊಂಡಿದ್ದಾಗಲೇ ಕೇಂದ್ರ ಸರ್ಕಾರಕ್ಕೆ ಯೋಜನೆಯನ್ನು ಡಿಪಿಆರ್ ಕಳಿಸಿದ್ದೇವೆ. ಈಗಾಗಲೇ ಸುಮಾರು 90% ಕೆಲಸ ಮುಗಿದಿದೆ. ಹಾಗಾಗಿ ಇನ್ನು ಕೆಲವೇ ತಿಂಗಳುಗಳಲ್ಲಿ ಎಲ್ಲ ಸಂಪೂರ್ಣ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮದಲ್ಲಿ ಕಂಡುಕೊಳ್ಳುವ ರಚನೆಯಾಗಲಿದೆ ಅಂತ ಹೇಳಿ ನಮ್ಮ ಕೈಗೂ ತಿಳಿಸಿಕೊಟ್ಟರು. ಈಗಾಗಲೇ ಸುನೀಲ್ ಕುಮಾರ್ ಅವರು ನಮಗೆ ಒಂದು ಭರವಸೆಯನ್ನು ನೀಡಿದ್ದಾರೆ, ಮುಂದುವರಿದ ಕಾಮಗಾರಿಗಳಿಗೆ ಅನುದಾನವನ್ನು ಒದಗಿಸುವಂತಹ ಭರವಸೆ ಆದಷ್ಟು ಬೇಗ ಇದೆ ಎಂದು ಹೇಳಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ.
ಈ ಸಂದರ್ಭದಲ್ಲಿ ಡಾಕ್ಟರ್ ಅಣ್ಣೆ ಕುಲಾಲ್ ಉಳ್ತೂರು ಹಾಗೂ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಐತು ಕುಲಾಲ್ ಕನ್ಯಾನ ಇವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕುಲಾಲರ ಸಂಘದ ಅಧ್ಯಕ್ಷರಾದ ಕೃಷ್ಣಪ್ಪ ಕುಲಾಲ್ ಹಿರಿಯಡ್ಕ ಇವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಪೆರ್ಡೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದೇವ ಪೂಜಾರಿ, ಕುಲಾಲ ಸಂಘದ ಗೌರವ ಅಧ್ಯಕ್ಷರಾದ ರಾಮ ಕುಲಾಲ್ ಪಕ್ಕಾಲು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪ್ರಸ್ತುತ ಸಂಘದಲ್ಲಿ ಅಧ್ಯಕ್ಷರಾಗಿ ಕೃಷ್ಣಪ್ಪ ಕುಲಾಲ್ ಹಿರಿಯಡ್ಕ, ಉಪಾಧ್ಯಕ್ಷರಾಗಿ ಬಿಕಾಳು ಕುಲಾಲ್ ಪೆರ್ಡೂರು, ಪ್ರಧಾನ ಕಾರ್ಯದರ್ಶಿಗಳಾಗಿ ಹರೀಶ್ ಕುಲಾಲ್ ಹಂದಿಕ್ಬೆಟ್ಟು, ಕೋಶಾಧಿಕಾರಿಗಳಾಗಿ ಯೋಗೀಶ್ ಕುಲಾಲ್ ಬೋಳುಗುಡ್ಡೆ, ಜೊತೆ ಕಾರ್ಯದರ್ಶಿಯಾಗಿ ಗಣೇಶ್ ಕುಲಾಲ್ ಪಕ್ಕಾಲು, ಸಂಘಟನಾ ಕಾರ್ಯದರ್ಶಿಯಾಗಿ ಕೃಷ್ಣ ಕುಲಾಲ್ ಕುಂಟಾಲ್ಕಟ್ಟೆ, ಮಹಿಳಾ ಘಟಕದ ಅಧ್ಯಕ್ಷರಾಗಿ ಇಂದಿರಾ ಆರ್ ಕುಲಾಲ್ ಹನ್ನೆಡ್ಕ, ಸೇವಾದಳದ ದಳಪತಿಯಾಗಿ ಮಂಜುನಾಥ್ ಕುಲಾಲ್ ಕುಬ್ರಿ, ಜೊತೆ ಸಂಘಟನಾ ಕಾರ್ಯದರ್ಶಿಯಾಗಿ ಸಂತೋಷ್ ಕುಲಾಲ್ ಕುಕ್ಕೆಹಳ್ಳಿ, ಕಾರ್ಯಕಾರಿ ಮಂಡಳಿ ಸದಸ್ಯರಾಗಿ ಶಂಕರ್ ಕುಲಾಲ್ ಪರಂಪಳ್ಳಿ, ರಾಜೇಶ್ ಕುಲಾಲ್ ಅಂಬಾಗಿಲು, ಸುಧಾಕರ್ ಕುಲಾಲ್ ಪಟ್ಲ, ಅಶೋಕ್ ಕುಲಾಲ್ ಕಂಚಿಗುಂಡಿ, ಅಶೋಕ್ ಕುಲಾಲ್ ವಾಂಟ್ಯಾಳ, ದಿನೇಶ್ ಕುಲಾಲ್ ಪುಲ್ಯದೊಟ್ಟು ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಭಾ ಕಾರ್ಯಕ್ರಮಕ್ಕೂ ಪೂರ್ವದಲ್ಲಿ ಪೆರ್ಡೂರು ಪೇಟೆಯಿಂದ ಬುಕ್ಕಿಗೊಡ್ಡೆ ಸಭಾಭವನದ ತನಕ ಸಂಭ್ರಮದ ಪುರ ಮೆರವಣಿಗೆ ನಡೆಯಿತು.